ಯಾವುದೇ ಶಾಸಕ ಪತ್ನರ್ ಮಂಜುನಾಥ್ಗೆ, ಯಾವುದೇ ಶಾಸಕ ಪತ್ನರ್ ಮಂಜುನಾಥ್ಗೆ ಗುರುಗಳನ್ನು ಬಳಸಿ ಗುರುಗಳನ್ನು ಮಾತನಾಡುವ ಶೈಲಿನಲ್ಲಿ ದುರ್ಬಳಕೆಗಳನ್ನು ಬಳಸಿ ಪದಗಳನ್ನು ಬಳಸಿದ ಪತ್ನರ್ ಮಂಜುನಾಥ್ಗೆ ಅಹಂಕಾರಕ್ಕೆ ಅಟ್ಟಾಸಕ್ಕೆ ಶಾಸಕತ್ವಕ್ಕೆ ದಲಿತ ಏಲಿಸುತ್ತಿರುವ ಯಾವುದೇ ಪತ್ನರ್ ಮಂಜುನಾಥ್ಗೆ ಅಟ್ಟಾಸಕ್ಕೆ ಮಂಜುನಾಥ್ ಅವರಿಗೆ ಮಂಜುನಾಥರವರಿಗೆ ವಿರುದ್ಧವಾಗಿ ನಡೆಯಿರತಕ್ಕಂತ ವಾಕ್ಯಗಳನ್ನು ಸರಿಯಾದ ಪದಬಳಿಕೆ ಮಾಡಿರತಕ್ಕಂತ ಅವರ ಅಸತ್ಯ ಒತ್ತಡಕ್ಕೆ ಅಹಂಕಾರಕ್ಕೆ ಅವರ ಹಾಮಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘಟನೆ ಮಹಾಒಕ್ಕೂಟದಿಂದ ಏನು ಕೊತ್ತೂರು ಮಂಜುನಾಥ್ ಶಾಸಕ ವಿದ್ಯೆ ಇಲ್ಲದ ಶಾಸಕ ಬುದ್ಧಿ ಇಲ್ಲದ ಶಾಸಕ ಇವತ್ತು ನಮ್ಮ ಗುರು ವಂದನೆಯನ್ನು ನನಗೆ ಅರ್ಥ ಗೊತ್ತಿಲ್ಲದ ಶಾಸಕ ಇವತ್ತು ಕಾನೂನಲ್ಲಿ ಅರಿವಿಲ್ಲದ ಶಾಸಕ ದಲಿತರ ಬಗ್ಗೆ ಗೌರವ ಇಲ್ಲದ ಶಾಸಕ ಇವತ್ತು ಜಿಲ್ಲೆಯ ಬಗ್ಗೆ ಕಾಳಜಿ ಇಲ್ಲದ ಶಾಸಕ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ 13ನೇ ಇಸ್ವಿಯಿಂದ ಜಾತಿ ಕದ್ದ ಕಳ್ಳಾಟ ಇವತ್ತು ಅವತ್ತಿಂದ ಹೋರಾಟಗಾರರನ್ನ ಲೇಲೇಕರ್ ಶಿವಬೋಸದಂತ ದೊಡ್ಡ ದೊಡ್ಡ ಶಾಸಕ ಇವತ್ತು ನಿನ್ನೆ ದಿನ ಮಹಿಳಾ ಕಾಲೇಜಿನಲ್ಲಿ ಒಬ್ಬ ಗುರುಗಳನ್ನ ರಿಟೈರ್ಡ್ ಯುವತನ ಆಗ್ತಾರೆ ಪ್ರಾಂಶುಪಾಲರನ್ನ ಯಾವ ತರ ಬರೆಸ್ತಾನೆ ಅಂದ್ರೆ ಸ್ಟೂಡೆಂಟ್ ಮುಂದ್ಗಡೆ ಸ್ಟಾಫ್ ಮುಂದ್ಗಡೆ ಜಿಲ್ಲಾ ಇವರು ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದ್ಗಡೆ ಕಿತ್ತೋಗ್ತಾರೆ ಅಂತ ಪದ ಬಳಸ್ತಾನೆ. ಬಂಧುಗಳೇ, ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಈ ಜಿಲ್ಲೆ ಈ ತಾಲೂಕಿನ ಜನತೆ ತಲೆ ಬಗ್ಸ್ಬೇಕಾಗಿದೆ ಇಂತ ಶಾಸಕ ಕೊಟ್ಟದಂತ ಕರ್ಮಕ್ಕೆ ನಾವು ಇವತ್ತು ಪಾಪಸ್ಕಳ್ಳಿ ಗೊತ್ತಿದೆ ಅಲ್ಲ ಎಲ್ರಿಗೂ, ಪಾಪಸ್ಕಳ್ಳಿ ಗೊತ್ತಿದೆ ಸರ್, ಪಾಪಸ್ಕಳ್ಳಿ ತರ ಹಬ್ಬತಾ ಇದ್ದಾನೆ ಈ ಮನುಷ್ಯ. ಈ ಮನುಷ್ಯನ ಹತ್ರ ಏನು ಗುಣಗಳಿಲ್ಲ, ಪಾನ್ ಪರಾಗ ಹಾಕೋದು, ಗುಟ್ಕಾ ಹೊಡೆಯೋದು, ಪಲ್ಟಿ ಹೊಡೆಯೋದು, ಇವನ್ ಕೆಲಸ ಅಷ್ಟೇ ಈ ಶಾಸಕ. ನಕಲಿ ಶಾಸಕ ಯಾಕಪ್ಪ ಅಂದ್ರೆ ಸಂವಿಧಾನದಲ್ಲಿ ಅರ್ಥ ಗೊತ್ತಿದ್ದರೆ, ಸಂವಿಧಾನ ಬಗ್ಗೆ ಗೌರವ ಗೊತ್ತಿದ್ದರೆ ಈ ಶಾಸಕ ಈ ತರ ಭಾಷೆಗಳು ಬಳಸ್ತಾ ಇರಲಿಲ್ಲ. ಒಂದು ಕಾರ್ಯಕ್ರಮದಾಗ ಹೇಳ್ತಾನೆ, ಮಕ್ಕಳಿಗೆ ಉಪನ್ಯಾಸ ಕೊಡೋ ಸಂದರ್ಭದಲ್ಲಿ ಹೇಳ್ತಾನೆ ನ್ಯೂಸ್ ಪೇಪರ್ ಓದ್ಬೇಡಿ ದಯವಿಟ್ಟು ಅಂತ ಹೇಳ್ತಾನೆ. ಯಾಕೆ ಗುಟ್ಕಾ ಹೊಡಿಬೇಕಾ ಶಾಸಕರೇ? ಗುಟ್ಕಾ ಹಾಕ್ಬೇಕಾ? ಪಾನ್ ಪರಾಗ ಹಾಕ್ಬೇಕಾ? ನಾಚಿಕೆ ಆಗಲ್ಲ? 15,000 ಕೊಟ್ಟಂತ ಡಾಕ್ಟರೇಟ್ ಪದವಿದಾರ ನೀನು, ನಾಚಿಕೆ ಆಗ್ಬೇಕು ಶಾಸಕ ಕೊತ್ತೂರು ಮಂಜುನಾಥ್ ಅವರೇ. ಇವತ್ತು ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಏನ್ ದಲಿತ ಸಂಘಟನೆಗಳ ಮುಖಂಡರುಗಳು ಎಲ್ಲಾ ಸೇರಿ ಇವತ್ತು ಖಂಡಿಸ್ತಾ ಇದ್ದೀವಿ. ಮುಂದೆ 12ನೇ ತಾರೀಕು ನಿನ್ನ ಭವಿಷ್ಯ ನಿರ್ಧಾರ ಆಗ್ತದೆ, ನಿನಗೆ ಕಾನೂನು ಕುಣಿಗೆ ಬೀಳ್ತಾರೆ. ಇದನ್ನ ಕಾಯ್ದು ನೋಡಬೇಕಾಗಿದೆ ಶಾಸಕ ಮಂಜುನಾಥ್ ಅವರೇ. ನಿನಗೆ ದೂರ ಇಲ್ಲ, ದುರಂಕಾರ, RSS ಏಜೆಂಟ್ ಅನ್ನ ಹಾಗೂ ನೀನು ಒಬ್ಬ ಮುಸ್ಲಿಮ್ಸ್ ಬಂಧುಗಳನ್ನ ಏನ್ ಹೇಳ್ತೀಯ, ತಾಲಿಬಾನ್ ಗೊಳಿಸ್ತೀಯ. ನಾಚಿಕೆ ಆಗ್ಬೇಕು ಶಾಸಕರೇ. ನಿಮಗೆ ಎಲ್ಲಿ ಓದಿದೀಯಪ್ಪ ನೀನು, ಎಲ್ಲಿದೆ ನೀನು ಓದಿದೀಯ? ನೀನು ಓದ್ದಂಗೆ ಕಾಣ್ತಾ ಇಲ್ಲ. ನಿನಗೆ ಓದಿದ್ದಿದ್ರೆ ಗುರುಗಳಿಗೆ ಕೂಡ ಗೌರವ ಗೊತ್ತಾಗ್ತಾ ಇತ್ತು, ತಂದೆ ತಾಯಿ ಗೌರವ ಗೊತ್ತಾಗ್ತಾ ಇತ್ತು, ದಲಿತ ಮುಖಂಡರು ಕೂಡ ಗೌರವ ಗೊತ್ತಾಗ್ತಾ ಇತ್ತು. ಯಾರು ಗೊತ್ತಿಲ್ಲ, 50,000 ರೂಪಾಯಿ ಲೇಲೆಕ್ಕರ್ಸ್ ಹೋಲಿಸಿದಂತ ಮನುಷ್ಯ ನೀನು ಇವತ್ತು ಪ್ರಿನ್ಸಿಪಾಲ್ಗೆ ಕಿತ್ತೋಗ್ತದೆ ಅಂತ ಹೇಳ್ತೀಯ. ಯಾರು ಕಿತ್ತೋಗ್ತದ್ರಿ? ಹೆಣ್ಮಕ್ಳಿದ್ದಾರ್ರಿ ಅಲ್ಲಿ, ಸ್ಟೂಡೆಂಟ್ ಇದ್ದಾರ್ರಿ. ಯಾರು ಬಟ್ಟೆ ಕಿತ್ತಾಕ್ತೀಯ, ಇಲ್ಲ ಶೂ ಕಿತ್ತಾಕ್ತೀಯ, ಇಲ್ಲ ಚಪ್ಪಲಿ ಕಿತ್ತಾಕ್ತೀಯ? ನಾಚಿಕೆ ಹಾಕ್ಬೇಕಲ್ಲ. ಇಂಥ ದಲಿತ ವಿರೋಧಿ ಶಾಸಕನನ್ನ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಗಣತವಿತ್ತ ರಾಜ್ಯಪಾಲರಿಗೆ ಎಲ್ಲ ದಲಿತ ಮುಖಂಡರುಗಳು ಸೇರಿ ಇವತ್ತು ಮೆಮೋರಂಡಮ್ ಕೊಡ್ತಾ ಇದ್ರಿ. ಶಾಸಕ ಸ್ಥಾನನ ಅರ್ಹತೆಗೊಳಿಸೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ಮಾಡ್ತೀವಿ. ಜೈ ಭೀಮ್, ಜೈ.